ನರೇಂದ್ರ ಮೋದಿ ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಇತಿಹಾಸ ನಿರ್ಮಿಸಿದ್ದಾರೆ. ಅಷ್ಟೇ ಅಲ್ಲ, ಪ್ರಸಕ್ತ ಸನ್ನಿವೇಶದಲ್ಲಿ ನರೇಂದ್ರ ಮೋದಿ ವಿಶ್ವ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮೋದಿ ಎದುರಿಗೆ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕನಾಗಿ ಕುಳಿತು ಅವರ ವಿರುದ್ಧ ಗರ್ಜಿಸುತ್ತಿದ್ದಾರೆ. ಆದರೆ 2006-07 ಸಮಯದಲ್ಲಿ ನರೇಂದ್ರ ಮೋದಿ ಯಾರು, ರಾಹುಲ್ ಗಾಂಧಿ ಯಾರು ಅಂತ ನಮ್ಮ ಭಾರತದಲ್ಲಿ ಎಷ್ಟು ಜನರಿಗೆ ಗೊತ್ತಿತ್ತು? ಜೊತೆಗೆ ನರೇಂದ್ರ ಮೋದಿ ಈ ರೀತಿ ಮೂರು ಬಾರಿ ಪ್ರಧಾನಿಯಾಗ್ತಾರೆ, ವಿಶ್ವ ನಾಯಕನಾಗಿ ಮೆರಿತಾರೆ ಅಂತ ಆ ಸಂದರ್ಭದಲ್ಲಿ ಯಾರಾದರೂ ಊಹೆ ಮಾಡೋದಕ್ಕಾದರೂ ಸಾಧ್ಯ ಆಗುತ್ತಾ? ಆದರೆ ಆ ಸಮಯದಲ್ಲಿ ನರೇಂದ್ರ ಮೋದಿಯವರ ರಾಜಕೀಯ ಭವಿಷ್ಯವನ್ನ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಬರೆದಿದ್ರು ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಅಂದು 2006 ನವೆಂಬರ್ 2 ತಾರೀಕು ಮಧ್ಯಾಹ್ನ 12:42 ಸಮಯದಲ್ಲಿ ಅಮೆರಿಕ ಸರ್ಕಾರದ ಟಾಪ್ ಅಫಿಷಿಯಲ್ ಒಬ್ಬರಿಗೆ ಮುಂಬೈನಲ್ಲಿದ್ದ ಅಮೆರಿಕನ್ ರಾಯಭಾರ ಕಚೇರಿಯಿಂದ ಕಳಿಸಲಾಗಿದ್ದ ಕಾನ್ಫಿಡೆನ್ಷಿಯಲ್ ಫ್ಯಾಕ್ಸ್ ಮೆಸೇಜ್ನಲ್ಲಿ ಅಮೆರಿಕನ್ನರು ಅದನ್ನ ಫ್ಯಾಕ್ಸ್ ಮೆಸೇಜ್ ಅನ್ನೋದಿಲ್ಲ, ಬದಲಿಗೆ ಕೇಬಲ್ ಮೆಸೇಜ್ ಅಂತಾರೆ. ಹಿಂದೆ ಟೆಲಿಗ್ರಾಮ್ ಮೂಲಕ ಸಂದೇಶಗಳನ್ನ ಕಳಿಸ್ತಾ ಇದ್ರು, ತಂತಿಗಳ ಮೂಲಕ ಆ ಸಂದೇಶಗಳು ರವಾನೆಯಾಗ್ತಾ ಇದ್ವು. ಹಾಗಾಗಿ ಟೆಲಿಗ್ರಾಮ್ಗೆ ಕೇಬಲ್ ಮೆಸೇಜ್ ಎಂಬ ಹೆಸರು ಬಂದಿತ್ತು. ಮುಂದೆ ಫ್ಯಾಕ್ಸ್ ಟೆಕ್ಸ್ಟ್ ಮೆಸೇಜ್ ಅನ್ನು ಸಹ ಅಮೆರಿಕನ್ನರು ಕೇಬಲ್ ಮೆಸೇಜ್ ಅಂತಲೇ ಕರೀತಾ ಇದ್ರು. 2006 ನವೆಂಬರ್ 2 ತಾರೀಕು ಮಧ್ಯಾಹ್ನ 12:42 ಸಮಯದಲ್ಲಿ ಮುಂಬೈನ ಅಮೆರಿಕನ್ ಕೌನ್ಸಲೇಟ್ನಿಂದ ಶ್ವೇತ ಭವನದ ಹಿರಿಯ ಅಧಿಕಾರಿಯೊಬ್ಬರಿಗೆ ಈ ಕೇಬಲ್ ಕಳಿಸಲಾಗಿದೆ. ಅದರಲ್ಲಿ ಗುಜರಾತ್ ಮೂಲದ ರಾಜಕಾರಣಿ ನರೇಂದ್ರ ಮೋದಿ ಎನ್ನುವರು ನಿಧಾನವಾಗಿ ಭಾರತೀಯ ರಾಜಕಾರಣದಲ್ಲಿ ಎಮರ್ಜ್ ಆಗ್ತಾ ಇದ್ದಾರೆ. ಮುಂದೊಂದು ದಿನ ಅವರು ಭಾರತ ಇಡೀ ರಾಜಕಾರಣವನ್ನ ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈ ವ್ಯಕ್ತಿಯ ಬಗ್ಗೆ ಭಾರತೀಯರಲ್ಲಿ, ಅದರಲ್ಲೂ ಹಿಂದೂ ಸಮುದಾಯದಲ್ಲಿ ಒಂದು ರೀತಿಯ ಒಳ್ಳೆಯ ಭಾವನೆ ವ್ಯಕ್ತವಾಗುತ್ತೆ. ಗುಜರಾತ್ನಲ್ಲಿರುವ ಮೋದಿ ಜನಪ್ರಿಯತೆ ನಿಧಾನವಾಗಿ ಭಾರತಾದ್ಯಂತ ಹರಡುವ ಎಲ್ಲ ಸಾಧ್ಯತೆಗಳಿವೆ. ಹಾಗೇನಾದರೂ ಆದಲ್ಲಿ ಮುಂದೊಂದು ದಿನ ಈ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿಯಾಗಿ ದೀರ್ಘಕಾಲ ಆಳ್ವಿಕೆ ನಡೆಸಿದ್ರು ಆಶ್ಚರ್ಯವಿಲ್ಲ ಅಂತ ಅವತ್ತು ಕಳುಹಿಸಲಾದ ಕೇಬಲ್ ಮೆಸೇಜ್ನಲ್ಲಿ ತಿಳಿಸಲಾಗಿತ್ತು. ನರೇಂದ್ರ ಮೋದಿ ಮಾತ್ರವಲ್ಲ, ರಾಹುಲ್ ಗಾಂಧಿ ಬಗ್ಗೆಯೂ 2007 ಅಮೆರಿಕನ್ ಕಾನ್ಸುಲೇಟ್ ನವರು ಭವಿಷ್ಯವನ್ನ ಬರೆದಿಟ್ಟಿದ್ರು. 2007 ಏಪ್ರಿಲ್ 23 ತಾರೀಕಿನಂದು ಕಳಿಸಲಾದ ಕೇಬಲ್ನಲ್ಲಿ ರಾಹುಲ್ ಗಾಂಧಿ ರಾಜಕೀಯ ಭವಿಷ್ಯದ ಬಗ್ಗೆ ಹೇಳಲಾಗಿದೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು. ಆ ಪ್ರಚಾರದ ಭಾಷಣದಲ್ಲಿ ರಾಹುಲ್ ಗಾಂಧಿ ಪಾಕಿಸ್ತಾನದೊಂದಿಗಿನ ಸಂಬಂಧ, ಬಾಬರಿ ಮಸೀದಿ ವಿಚಾರ, ಉತ್ತರ ಪ್ರದೇಶ ರಾಜಕೀಯದ ವಿಚಾರವನ್ನೆಲ್ಲ ಮಾತನಾಡಿದ್ರು. ಅದನ್ನ ವಿಶ್ಲೇಷಣೆಗೆ ಒಳಪಡಿಸಿದವರು ಭಾರತದಲ್ಲಿನ ಅಮೆರಿಕನ್ ರಾಜತಾಂತ್ರಿಕ ಸಿಬ್ಬಂದಿ. ಮುಂದೊಂದು ದಿನ ಈ ಹುಡುಗ ತನ್ನ ವಿವಾದಾತ್ಮಕ ಹೇಳಿಕೆಗಳ ಮೂಲಕವೇ ಜನಪ್ರಿಯನಾಗ್ತಾನೆ, ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡೇ ನಾಯಕನಾಗಿ ಬೆಳಿತಾನೆ ಅಂತ ಕೇಬಲ್ ಮೆಸೇಜ್ನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿತ್ತು. ಆದರೆ ಈ ಮೆಸೇಜ್ ಅನ್ನ ಯಾರು ಕಳಿಸಿದ್ರು, ಅಲ್ಲಿ ಯಾರಿಗೆ ಕಳಿಸಿದ್ರು ಅನ್ನೋದು ಸ್ಪಷ್ಟವಾಗಿಲ್ಲ. ಆದರೆ ಆರಂಭದಲ್ಲಿ ಶ್ವೇತ ಭವನದ ಅಧಿಕಾರಿಗಳು ಸಹ ಈ ಕೇಬಲ್ ಮೆಸೇಜ್ ನೋಡಿ ಆಶ್ಚರ್ಯಚಕಿತರಾಗಿದ್ರಂತೆ. ಅವರು ಕೂಡ ಇದನ್ನ ನಂಬೋದಕ್ಕೆ ತಯಾರಿರಲಿಲ್ಲ. ಹಾಗಾಗಿ ಇದನ್ನ ಅವರು ಗಂಭೀರವಾಗಿ ಪರಿಗಣಿಸಲೂ ಇಲ್ಲ. ಹೇಗೋ ಭಾರತದಲ್ಲಿನ ಅಮೆರಿಕನ್ ಕಾನ್ಸುಲೇಟ್ ಸಿಬ್ಬಂದಿ, ಭಾರತದಲ್ಲಿನ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅಮೆರಿಕದಲ್ಲಿನ ತಮ್ಮ ಉನ್ನತ ಅಧಿಕಾರಿಗಳಿಗೆ ಪ್ರತಿದಿನವೂ ಈ ರೀತಿಯ ವರದಿಗಳನ್ನು ಕಳಿಸುತ್ತಲೇ ಇರ್ತಾ ಇದ್ರು. ಆ ರೀತಿ ಬರ್ತಾ ಇದ್ದ 10 ವರದಿಗಳಲ್ಲಿ ಇದು ಒಂದು ಅಂತಹದ್ದೇ ವರದಿ ಅಂತ ಶ್ವೇತಭವನದ ಉನ್ನತ ಅಧಿಕಾರಿ ಸಹ ನಿರ್ಲಕ್ಷಿಸಿದ್ರು. 2010 ವಿಕಿಲಿಕ್ಸ್ ಎನ್ನುವ ತನಿಖಾ ಸಂಸ್ಥೆ ಅಮೆರಿಕದ ಹಲವು ಪ್ರಮುಖರ ರಹಸ್ಯ ದಾಖಲೆಗಳನ್ನೆಲ್ಲ ಬಹಿರಂಗಗೊಳಿಸಿತ್ತಲ್ವಾ? ಅದೇ ಸಮಯದಲ್ಲಿ ಅದೇ ವಿಕಿಲಿಕ್ಸ್ 2006 ಮೋದಿ ಬಗ್ಗೆ ಕಳಿಸಲಾದ ಕೇಬಲ್ ಮೆಸೇಜ್ ಮತ್ತು 2007 ರಾಹುಲ್ ಗಾಂಧಿ ಬಗ್ಗೆ ಕಳಿಸಲಾಗಿದ್ದ ಕೇಬಲ್ ಮೆಸೇಜ್ಗಳನ್ನೆಲ್ಲ ಒಟ್ಟುಗೂಡಿಸಿ ಬಿಡುಗಡೆ ಮಾಡಿತ್ತು. ಅದು ಆ ಕಾಲದಲ್ಲೇ ಕೇಬಲ್ ಗೇಟ್ಸ್ ವಿವಾದ ಅಂತಲೇ ದೊಡ್ಡ ಮಟ್ಟದಲ್ಲಿ ವಿಶ್ವಾದ್ಯಂತ ಚರ್ಚೆಯೂ ಆಗಿತ್ತು. ಆದರೆ ಆ ಸಂದರ್ಭದಲ್ಲೂ ಸಹ ನರೇಂದ್ರ ಮೋದಿಯವರ ಬಗ್ಗೆ ಕಳುಹಿಸಿದ್ದ ಕೇಬಲ್ಗಳ ಬಗ್ಗೆಯಾಗಲಿ, ರಾಹುಲ್ ಗಾಂಧಿಯವರ ಬಗ್ಗೆ ಕಳುಹಿಸಿದ್ದ ಕೇಬಲ್ಗಳ ವಿಷಯದ ಬಗ್ಗೆಯಾಗಲಿ ಭಾರತದಲ್ಲಿ ಅಷ್ಟೇನು ಕಾವೇರಿದ ಚರ್ಚೆಯೂ ಆಗಲಿಲ್ಲ. ಆಗ ಅಧಿಕಾರದಲ್ಲಿದ್ದ ಯುಪಿಎ ಸರ್ಕಾರವೂ ಸಹ ಅದನ್ನು ಗಂಭೀರವಾಗಿ ಪರಿಗಣಿಸಿದಂತೆಯೂ ಕಾಣಲಿಲ್ಲ. ಆದರೆ ಆಗ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಹಾಗೂ ನೆಹರು ಕುಟುಂಬದ ಬಗ್ಗೆ ಯಾವ ಅಭಿಪ್ರಾಯ ಹೊಂದಿದ್ದಾರೆ ಎಂಬುದರ ಬಗ್ಗೆ ಈ ಕೇಬಲ್ ಸಂದೇಶಗಳು ಒಂದು ಸ್ಪಷ್ಟ ಸುಳಿವನ್ನಂತೂ ನೀಡಿದ್ದವು.
ಇದಾದ ಕೆಲವೇ ದಿನಗಳಲ್ಲಿ ಅಮೆರಿಕದ ಅತ್ಯಂತ ರಹಸ್ಯವಾದ ರಕ್ಷಣಾ ವಿಷಯಗಳನ್ನೆಲ್ಲ ಬಹಿರಂಗಗೊಳಿಸಿದ ಆರೋಪದ ಮೇಲೆ ವಿಲಿಕ್ಸ್ನ ಸಂಸ್ಥಾಪಕ ಜೂಲಿಯನ್ ಅಸಾಂಜಿ ಅವರನ್ನ ಅಮೆರಿಕ ಸರ್ಕಾರ ಬಂಧಿಸಿ ಜೈಲಿಗೆ ತಳ್ಳಿತ್ತು. ಆದ ಕಾರಣ ಈ ಕೇಬಲ್ ಗೇಟ್ ವಿಚಾರ ಇಷ್ಟು ದಿನ ಬಹುತೇಕ ಸಮಾಧಿ ಸೇರಿ ಹೋಗಿತ್ತು. ಆದರೆ ಕಳೆದ ಜೂನ್ 25ನೇ ತಾರೀಕು ಜೂಲಿಯನ್ ಅಸಾಂಜಿ ಶಿಕ್ಷೆ ಅವಧಿಯನ್ನ ಪೂರೈಸಿ ಜೈಲಿನಿಂದ ಬಿಡುಗಡೆಯಾಗಿ ಹೊರಗೆ ಬರ್ತಿದ್ದಂತೆಯೇ ಇಷ್ಟು ದಿನ ಸಮಾಧಿಯೊಳಗೆ ಸೇರಿ ಹೋಗಿದ್ದ ಕೇಬಲ್ ಗೇಟ್ ರಹಸ್ಯ ಈಗ ಮತ್ತೆ ಸಮಾಧಿಯಿಂದ ಹೊರಗೆ ಬಂದಿದೆ. ಈಗ ಹೊರಗೆ ಬಂದಿರೋದು ಕೇವಲ ಕೇಬಲ್ ಗೇಟ್ನ ಸಾರಾಂಶ ಮಾತ್ರ. ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿಗೆ ಸಂಬಂಧಿಸಿದ ಇನ್ನೂ ಎಂತೆಂಥ ರಹಸ್ಯಗಳು ಹೊರಗೆ ಬರ್ತವೋ ಎಂಬ ಕುತೂಹಲವಂತೂ ಇದ್ದೇ ಇದೆ.